स्वागत मत इवती प्रमुख विषय इपत् इपत्मूर ने शैक्षणिक साल के विद्या विकास प्रोत्साहदायक कार्यक्रम सरकारी शाले हे तरगति मकल के कर्नाटक कैगारिका अभिवृद्धि कईमग्ग अभिवृद्धि निगम जवली मूल सौलभ्य अभिवृद्धि निगम कईमग्ग अभिवृद्धि निगम जवली मूल सौलभ्य अभिवृद्धि निगम सुमार 60 लक्ष मीटर बट्टे तक 73.63 कोटी ಯೂನಿಫಾರ್ಮ್ ಹೊಲಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಉಡುಪಿ ಜಿಲ್ಲೆ ಉಡುಪಿ ಉದ್ಯಾವರ ನದಿ ಪಡುಕೆರೆ ಹತ್ರ ಮೀನುಗಾರಿಕೆ ಜೆಟ್ಟಿ ನಿರ್ಮಾಣಕ್ಕೆ 10.5 ಕೋಟಿ ಕೊಟ್ಟಿದ್ದೀವಿ. ಲೋಕಾಯುಕ್ತದಲ್ಲಿ 3-4 ನೌಕರನ್ನ ಕಂಟಿನ್ಯೂ ಮಾಡಿದ್ದೀವಿ. ಒಂದು ಶ್ರೀಮತಿ ಪ್ರತಿಭಾ ಡಿ ಹಬ್ಬು ಅಂತೇಳಿ ನಿವೃತ್ತ ದಿನ ಕಾರ್ಯದರ್ಶಿಯವ್ರನ್ನ ಒಂದು ವರ್ಷಕ್ಕೆ ಗವರ್ನರ್ ಆಫೀಸಲ್ಲಿ, ಎರಡನೇದು ಲೋಕಾಯುಕ್ತ ಸಂಸ್ಥೆ ಅಪನಿಬಂಧಕ್ಕೂ ವಿಚಾರಣೆ ಸೆಷನ್ ನ್ಯಾಯಾಧೀಶರುಗಳೇನು ಕೆಲಸ ಮಾಡ್ತಿದ್ರು ಅವ್ರನ್ನ ಮತ್ತೊಂದು ವರ್ಷ ಕಂಟಿನ್ಯೂ ಮಾಡಿದ್ದೀವಿ. ಅಲ್ಲಿ ಕಾರ್ಯ ಇರೋ ಸರ್ಕಾರಿ ಅಭಿಯೋಜಕರು ಮಂಡನಾಧಿಕಾರಿಗಳ ಹುದ್ದೆಗೆ ಗುತ್ತಿಗೆ ಆಧಾರ ಮೇಲೆ ಕಾರ್ಯನಿರ್ವಹಿಸ್ತಿರೋ ನಿವೃತ್ತ ಅಧಿಕಾರಿಗಳನ್ನ ಮುಂದುವರಿಸಿದ್ದೀವಿ. ಶಿವರಾಮ್ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರನ್ನ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿ ಇರೋ ಅಪನಿಬಂಧಕರು ವಿಚಾರಣೆ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿದ್ದೀವಿ. ಇನ್ನು ಅರಣ್ಯ ಮತ್ತು ಅರಣ್ಯ ಖಾತೆಯಲ್ಲಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಮತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮೂರು ನಿಗಮಗಳನ್ನ ಒಟ್ಟುಗೂಡಿಸ್ಬಿಟ್ಟು ಒಂದೇ ನಿಗಮ ಮಾಡಬೇಕು ಅಂತೇಳಿ ವಿಲೀನಗೊಳಿಸೋ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಮತ್ತು ರಾಜ್ಯದಲ್ಲಿ ವಿವಿಧ ಕಾರಾಗೃಹದಲ್ಲಿರುವಂಥ 166 ಜನ ಜೀವಾವಧಿ ಶಿಕ್ಷಾಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿಪೂರ್ಣ ಬಿಡುಗಡೆ ಮಾಡೋ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಚನ್ನಪಟ್ಟಣ ಸರ್ಕಾರಿ ರೇಷ್ಮೆ ತರಬೇತಿ ಸಂಸ್ಥೆ ಆವರಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ರಾಮನಗರ ಚನ್ನಪಟ್ಟಣ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ನಬಾರ್ಡ್ ಸಹಯೋಗ ರು 75 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಪ್ರಾದೇಶಿಕ ನಿಧಿಯಡಿ ಕಲಬುರಗಿ ನಗರದ ಸೇಲಂ ರಿಂಗ್ ರಸ್ತೆ ಹತ್ರ ರಾಷ್ಟ್ರೀಯ ಹೆದ್ದಾರಿ 50 ಕಿಲೋಮೀಟರ್ 355.78 ಫ್ಲೈಓವರ್ ಮಾಡಲಿಕ್ಕೆ 49 ಕೋಟಿ ರೂಪಾಯಿಗೆ ಅನುಮೋದನೆ ಕೊಟ್ಟಿದ್ದೇವೆ. ಮತ್ತು ಮೈಸೂರು ಜಿಲ್ಲೆ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಪರಿಷ್ಕೃತ ಅಂದಾಜು 92.8 ಕೋಟಿಗೆ ಅನುಮೋದನೆ ಕೊಟ್ಟಿದ್ದೀವಿ. ತಾಂಡಾ ಅಭಿವೃದ್ಧಿ ನಿಗಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಸಿದ್ದಾಪುರ ಗ್ರಾಮ ಸರ್ವೆ ನಂಬರ್ 105-3 ಬಂಜಾರ ಭವನ ಕಟ್ಟುವಾಗ ನಾವು ಪ್ರೈವೇಟ್ ಲ್ಯಾಂಡ್ಗೆ ಕಟ್ಬಿಟ್ಟಿದ್ವಿ 4 ಚಿಲ್ಲರೆ ಎಕರೆಗೆ. ಅವ್ರಿಗೆ ಪ್ಯಾರಲಲ್ ಆಗಿ ಸರ್ಕಾರಿ ಜಮೀನು 4 ಚಿಲ್ಲರೆ ಕೋಟಿ ಎಕರೆ ಕೊಟ್ಟು ಕಾಸ್ಟ್ ಏನಾದರೂ ಬೇರೆ ಆದರೆ ಅದನ್ನು ಅವ್ರು ಕಟ್ಕೊಡ್ಬೇಕು ಅಂಥೇಳಿ ಕಂಡೀಷನ್ ಹಾಕಿ ಮಂಜೂರಿ ಕೊಟ್ಟಿದ್ದೀವಿ. ಇನ್ನು ಬೆಂಗಳೂರು ಜಿಲ್ಲೆ ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿ ಉಳಿಮಾವು ಗ್ರಾಮದಲ್ಲಿ 4 ಎಕರೆ 90 ಗುಂಟೆ ಸರ್ಕಾರಿ ಜಮೀನನ್ನು ರಾಜ್ಯ ಗುಪ್ತವಾರ್ತೆ ಘಟಕದ ತರಬೇತಿ ಅಕಾಡೆಮಿನ ಸ್ಟಾರ್ಟ್ ಮಾಡಲಿಕ್ಕೆ ಉಚಿತವಾಗಿ ಮಂಜೂರು ಮಾಡಿದ್ದೀವಿ. ಸ್ವಾಮಿತ್ವ ಯೋಜನೆಯಡಿ ಗ್ರಾಮೀಣ ವಸತಿ ಹಕ್ಕು ದಾಖಲೆ ಹಾಗೂ ಕೃಷಿ ಭೂ ಹಕ್ಕು ದಾಖಲೆಗಳನ್ನು ಸಿದ್ಧಪಡಿಸಲಿಕ್ಕೆ KTTP ಕಾಯ್ದೆ ಅನುಸರಿಸಿ ಅರ್ಹ ಖಾಸಗಿ ಏಜೆನ್ಸಿಗಳಿಂದ ಡ್ರೋನ್ ಒಂದು ಸೇವೆ ಅಥವಾ ವೈಮಾನಿಕ ಸಮೀಕ್ಷೆಗೆ 287 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಈ ಡ್ರೋನ್ ಸರ್ವೆನ ಕೊಡ್ತೀನಿ. ಡ್ರೋನ್ ಸರ್ವೆ ಕೇಂದ್ರ ಸರ್ಕಾರದವರು ಆರಂಭ ಮಾಡಿದ ಸ್ಕೀಮು. 5 ಡ್ರೋನ್ಗಳನ್ನ ನಮಗೆ ಒದಗಿಸಿದ್ರು. 5 ಡ್ರೋನು ಇಡೀ ಇಂಡಿಯಾ ದೇಶಕ್ಕೆ 50 ಡ್ರೋನ್ಗಳನ್ನ ಅವರು ಹೊಂದಿದ್ರು. ಹಾಗಾಗಿ ಉಳಿದ ಡ್ರೋನ್ಗಳನ್ನ ನಾವೇ ಇಟ್ಟುಕೊಂಡು ಸರ್ವೆ ಮಾಡಿಸ್ಬೇಕು ಡ್ರೋನಲ್ಲಿ ಮತ್ತು ವೈಮಾನಿಕವಾಗಿ ಅಂಥೇಳಿ 285 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಅದರ ಡೀಟೇಲ್ಸ್ ನಿಮಗೆ ಕಳಿಸ್ತೀನಿ ನಾನು. ಇನ್ನು ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಹೊರಡಿಸಿರೋ ಅಧಿಸೂಚನೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳಿಂದ ಉಳಿಕೆ ಸರ್ಕಾರಿ ಜಮೀನನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಂಜೂರು ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.